ಆಕಾಶವಾಣಿ ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು ನಿರ್ಮಿಸಿದರು ಬಾನುಲಿ ಕಲಿಗಳು ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪುಸ್ತಕ ಪ್ರಸಾರಕ್ಕಾಗಿ ಪುಸ್ತಕ ಪ್ರಾಧಿಕಾರ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಕರ್ನಾಟಕ ನಮ್ಮ ಹೆಮ್ಮೆ ಬಾಲ್ಯದಿಂದಲೇ ಆಕಾಶವಾಣಿ ನಂಟು ಬೆಂಗಳೂರಿನ ಮಕ್ಕಳ ಕೂಟದಿಂದ ಆರ್ ಕಲ್ಯಾಣಮ್ಮ ಅವರ ನೇತೃತ್ವದಲ್ಲಿ ಬಾಲ ಕಲಾವಿದನಾಗಿ ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡಿದವರು ನಾಕಸ್ತೂರಿ ಹಾಸ್ಯ ಬರವಣಿಗೆಗಳು ಪ್ರಬಂಧಗಳನ್ನು ಬಿದ್ದು ಬಿದ್ದು ಕೇಳಿದ್ರು ಹ್ಯೂಮರ್ ಅವರದ್ದು ಶಾಸ್ತ್ರೀಯ ಸಂಗೀತವನ್ನು ಹೇಗೆ ಜನಗಳನ್ನು ಮುಟ್ಟಿಸಬಹುದು ಅನ್ನುವಂಥ ಪ್ರಯತ್ನ ಐವತ್ತರವತ್ತು ವರ್ಷದ ಹಿಂದೆ ಆ ಮಹನೀಯರುಗಳು ಮಾಡಿ ಕೇಳಿದಾಗ ಇಷ್ಟವಾಗೋದಿಲ್ಲ ಆಕಾಶವಾಣಿ ಬೆಂಗಳೂರಿಗೆ ಬರುತ್ತೆ ಅಂತ ಗೊತ್ತಾದಾಗ ಸಂಭ್ರಮ ಪಟ್ಟು ಹೊಸಕೋಟೆ ಆಕಾಶವಾಣಿ ಟ್ರಾನ್ಸ್ಮಿಟರ್ ಕಟ್ಟಡ ನೋಡೋದಕ್ಕೆ ಮೂವತ್ತು ಕಿಲೋಮೀಟರ್ ಸೈಕಲ್ ತುಳುಕೊಂಡು ಹೋಗ್ತಾ ಇದ್ರು ಕಾಲೇಜು ದಿನಗಳಲ್ಲೇ ಡ್ರಾಮಾ ಆಡಿಷನ್ ತೇರ್ಗಡೆಯಾಗಿ ಆಕಾಶವಾಣಿ ನಾಟಕಗಳಲ್ಲಿ ಪಾಲ್ಗೊಂಡವರು ಆದ್ಯ ರಂಗಾಚಾರ್ಯರ ಬಳಿ ಭೇಷೆನಿಸಿಕೊಂಡವರು ಎನ್ಎಸ್ಕೆ ಅಂದ ತಕ್ಷಣ ಅವರ ಆಕರ್ಷಕವಾದ ಒಂದು ವ್ಯಕ್ತಿತ್ವ ಶಿಸ್ತು ಕಾರ್ಯತತ್ಪರತೆ ನೇರ ಸ್ಪಷ್ಟ ಅಭಿಪ್ರಾಯವನ್ನು ನಿರ್ದಾಕ್ಷಿಣ್ಯವಾಗಿ ಅವರು ವ್ಯಕ್ತಪಡಿಸುತ್ತಿದ್ದ ರೀತಿ ಇನ್ನು ಕಾರ್ಯಕ್ರಮದ ಗುಣಮಟ್ಟದ ಬಗ್ಗೆ ಎಂದಿಗೂ ರಾಜಿಯಾಗದಂತಹ ಒಂದು ದಿಟ್ಟ ನಿಲುವು ಅವರ ಒಂದು ಸ್ನೇಹಪರತೆ ಇವುಗಳಿಂದ ಅವರು ಒಬ್ಬ ಆದರ್ಶ ಅಧಿಕಾರಿ ಸಂಗೀತ ಕಚೇರಿಗಳಾಗ್ಬೋದು ರಾತ್ರಿ ಹೊತ್ತಿನ ಸಂಗೀತ ಕಚೇರಿಗಳಾಗ್ಬೋದು ಮಧ್ಯ ಮಧ್ಯ ಬರುವ ಭಾವಗೀತೆಗಳಾಗ್ಬೋದು ಮತ್ತೆ ರೇಡಿಯೋ ನಾಟಕಗಳು ರೇಡಿಯೋ ನ್ಯೂಸ್ ಒಂದನ್ನು ಬಿಡ್ತಾ ಇರಲಿಲ್ಲ ಅದರಲ್ಲೂ ಸಂಗೀತದ ಆಕರ್ಷಣೆ ವಿಪರೀತವಾಗಿತ್ತು ಎನ್ ಎಸ್ ಕೃಷ್ಣಮೂರ್ತಿ ಕ್ಲಾಸಿಕಲ್ ಮ್ಯೂಸಿಕ್ ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಆಗಿನ ಮಂತ್ರಿಗಳಾಗಿದ್ದ ಬಿ ವಿ ಕೇಸ್ಕರ್ ಅವರ ಒಂದು ಬಹಳ ದೃಢವಾದ ನಡೆ ಇತ್ತು ನಿಲಿವೆ ಅವರದಿತ್ತು ಆಕಾಶವಾಣಿ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ಮೂರು ಪ್ರಸಾರ ನಿರ್ವಾಹಕರಾಗಿ ಇಂಡಿಯನ್ ಏರ್ಲೈನ್ಸ್ ಒಂದು ಸ್ಟ್ರೈಕ್ ಆಗ್ತಾ ಇತ್ತು ಅವಾಗ ಅಂದ್ ದಿ ಸ್ಟ್ರೈಕ್ ವಾಸ್ ಕಾಲ್ಡ್ ಆಫ್ ಸೊ ರಾತ್ರಿ ನಮಗೊಂದು ಮೆಸೇಜ್ ಕಳ್ಸಿದ್ರೀ ಸ್ಟ್ರೈಕ್ ಹ್ಯಾಸ್ ಬಿನ್ ಕಾಲ್ಡ್ ಆಫ್ ನಾಳೆ ಬೆಳಗಿಂದ ಫ್ಲೈಟ್ಸ್ ತೊಗೋಬಹುದು ಅಂತ ಒಂದು ಅನೌನ್ಸ್ಮೆಂಟ್ ಕೊಡಿ ಅಂತ ರಾತ್ರಿ ಎಂಟು ಗಂಟೆಗೆ ಒಂದು ಟೆಲಿಫೋನ್ ಬಂತು ಸೊ ನಾನು ಎಸ್ ಡಿ ಅವರಿಗೆ ತಿಳಿಸಿದೆ ಈಗೊಂದು ಅನೌನ್ಸ್ಮೆಂಟ್ ಕೊಡಬೇಕಲ್ಲ ಸರ್ ಇಂಗ್ಲೀಷಲ್ಲಿ ಏನು ಮಾಡ್ಲಿಂದ ಯು ಯು ಗೋ ಅಹ್ಯಾಡ್ ಯು ಡೂ ದಿಟ್ ಅನೌನ್ಸ್ಮೆಂಟ್ ಇನ್ ಇಂಗ್ಲೀಷ್ ಅಂತಂದ್ರು ಸೊ ನಾನು ಅದು ಅನೌನ್ಸ್ಮೆಂಟ್ ಒಂದನ್ನು ನನ್ನ ರೀತಿಯಲ್ಲಿ ಡ್ರಾಫ್ಟ್ ಮಾಡಿಕೊಂಡು ಏರಿದ್ದೀನಿ ಅನೌನ್ಸ್ಮೆಂಟ್ ಪ್ಲೀಸ್ ಒಂದು ಇಂಡಿಯನ್ ಏರ್ಲೈನ್ಸ್ ಸ್ಟೈಲ್ನಲ್ಲೇ ಒಂದು ಅನೌನ್ಸ್ಮೆಂಟ್ ಹೊಡೆದಿ ನಾನು ಸ್ವಲ್ಪ ಮೇಲೆ ಫೋನ್ ಬಂತು ಸ್ವಲ್ಪ ನಡುಗು ಧ್ವನಿ ಯಾರಪ್ಪ ಈಗ ಅನೌನ್ಸ್ಮೆಂಟ್ ಕೊಟ್ಟಿದ್ದು ಅಂತಂದರು ನನಗೆ ಜಂಗಾಬಲ್ವೇ ಹುಡುಗೋಯಿತು ಏನೋ ದೊಡ್ಡ ತಪ್ಪು ನಾನು ಸರ್ ಏನಾಯ್ತು ತಪ್ಪು ನಾನೇ ಮಾಡಿದ್ದು ಕೃಷ್ಣಮೂರ್ತಿ ಅಂತ ಡ್ಯೂಟಿ ಆಫ್ಸರ್ ಅಂತಂದೆ ತುಂಬ ಚೆನ್ನಾಗಿತ್ತು ನೀ ಹೇಳಿದ್ದು ಏನು ಅಂತ ಪ್ರತಿಯೊಂದು ಪದವೂ ನನಗೆ ಅರ್ಥವಾಯಿತು ಅನೌನ್ಸ್ಮೆಂಟ್ ಹೀಗಿರಬೇಕಪ್ಪ ಅಂತಂದ್ರು ತಾವು ಯಾರು ಸರ್ ಹೆಸರು ನಿರಂಜನ ಅಪ್ಪ ಅಂತಂದ್ರು ಆಮೇಲಿಂದ ಅವ್ರ ಮನೆ ಎರಡು ಮೂರ್ ಸಲ ಹೋದೆ ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆದ್ಮೇಲೆ ಸಹಿತ ಸರ್ ನೀವು ಅವತ್ತು ಕೊಟ್ಟು ಸರ್ಟಿಫಿಕೇಟ್ ಇದೆಯಲ್ಲ ಬೆಂಗಳೂರು ಮದ್ರಾಸ್ ಗುಲ್ಬರ್ಗಾ ಧಾರವಾಡ ದೆಹಲಿ ಟ್ರಿವಾಂಡ್ರಂ ಬಾಂಬೆ ಶ್ರೀನಗರ ಹೀಗೆ ಹಲವಾರು ಕೇಂದ್ರಗಳಲ್ಲಿ ಸೇವೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಸೇವೆ ಅಂತ ಅವರ ಸ್ನೇಹಿತರು ತಮಾಷೆ ಮಾಡ್ತಾ ಇದ್ರಂತೆ ಅವಾಗ ನೋಡಿ ಫ್ರೈಡೆ ಕಾನ್ಸರ್ಟ್ಸ್ ಅಂತ ಆಗೋದು ಸೌತ್ ಇಂಡಿಯಾದ ಎಲ್ಲಾ ಸ್ಟೇಷನ್ಗಳು ರಿಲೇ ಮಾಡ್ತಾ ಇದ್ವು ದಕ್ಷಿಣ ಭಾರತದ ಎಲ್ಲಾ ಸಂಗೀತಕಾರರು ಅಲ್ಲಿ ಬಂದು ಸಂಗೀತಗಳನ್ನ ಕಚೇರಿಗಳನ್ನ ಮಾಡ್ತಾಯಿದ್ರು ಅರ್ಯಾಕುಡಿ ಅರ್ಯಕುಡಿ ಆಗ್ಬೋದು ಗಾರ್ ಆಗ್ಬಹುದು ಶಮ್ಮಂಗುಡಿ ಶ್ರೀನಿವಾಸ ಯಾರಾಗಬಹುದು ಜಿ ಎನ್ ಬಾಲಸುಬ್ರಹ್ಮಣ್ಯ ಆಗಲಿ ಆಲಚರ್ ಸಹೋದರರು ಮಧುರೇ ಮಣ್ಣಿಯರು ಎಂ ಎಸ್ ಸುಬ್ಬಲಕ್ಷ್ಮಿ ಯು ಹೇಕ್ ಯು ಇಸ್ಟ್ ಕಾಮ್ ಟು ಯಾರ್ ಬಂದ ಕಚೇರಿಗಳನ್ನ ನಡೆಸೋರು ಅದನ್ನೆಲ್ಲ ಕೇಳಿ ಕೇಳಿ ಮತ್ತೆ ಮೇಲಾಗಿ ಸಂಧ್ಯಾ ಒಂದು ನಮ್ ಶ್ರೀನಿವಾಸರಾವ್ ಅಂತ ಕನ್ನಡದವರೇನೆ ಅವರು ಆಕ್ಚುಲಿ ನಾನು ಡ್ಯೂಟಿ ಆಫ್ಸರ್ ಕೆಲಸಕ್ಕೆ ಸೇರಿದ್ರು ನನ್ನ ಮ್ಯೂಸಿಕ್ ಸೆಕ್ಷನ್ ತಗೊಂಡ್ರು ಅವರು ಮತ್ತೆ ಜಿ ಎನ್ ಬಾಲಸುಬ್ರಹ್ಮಣ್ಯಂ ನಮಗೆ ಸಲಹಕಾರ ಆಗಿದ್ರು ಅವರು ನಮ್ಮ ಮ್ಯೂಸಿಕ್ ಸೆಕ್ಷನ್ ಅಲ್ಲಿ ಬಂದು ಕೂತ್ಕೊಂಡು ಮ್ಯೂಸಿಕ್ ಶೆಡ್ಯೂಲ್ ನೋಡಿ ಯಾರು ಯಾವ ಯಾವ ಚಂಕಲ್ ಪ್ರೋಗ್ರಾಮ್ ಕೊಡಬೇಕು ಅನ್ನೋದನ್ನ ಮಾಡಿ ಬಿಡುವಿಲ್ಲದ ಕೆಲಸ ಮತ್ತೆ ಸಂಗೀತದಲ್ಲೇ ಮುಳುಗಿರ್ತಾ ಇದ್ವಿ ಸದಾ ಹೀಗಾಗಿ ನನ್ನ ಸಂಗೀತದ ಪಾಂಡಿತ್ಯಕ್ಕಿಂತ ಹೆಚ್ಚಾಗಿ ಅಭಿರುಚಿ ತುಂಬಾ ತೀವ್ರವಾಯ್ತು ಅಂತ ನಾನು ಹೇಳಬಹುದು ಯಾವ್ದು ಒಳ್ಳೆ ಸಂಗೀತ ಯಾವ್ದು ಸುಮಾರಾದ ಸಂಗೀತ ಅನ್ನೋದನ್ನ ಒಂದು ಐಡೆಂಟಿಫೈ ಮಾಡ್ಬೇಕಾದ್ರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಇದೆಲ್ಲ ಸಂಗೀತಕಾರ ಸದಾ ಡಿಸ್ಕಸ್ ಮಾಡೋ ಒಂದು ಪ್ರಮೇಯ ನನಗೆ ಒದಗಿ ಬಂತು ನನ್ನ ಬ ಜೀವನದಲ್ಲಿ ನನಗೆ ಒಂದು ಸಾಲಿಡ್ ಫೌಂಡೇಶನ್ ಸಿಕ್ಕಿದ್ದು ಮತ್ತೆ ಸಂಗೀತ ಜ್ಞಾನದ ಸ್ವಲ್ಪ ವೃದ್ಧಿಸಿಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ದು ನನ್ನ ಮದ್ರಾಸ್ ಪೋಸ್ಟಿಂಗ್ ಅಂತ ಹೇಳ್ಬೋದು ಇನ್ನೊಂದು ಉದಾಹರಣೆ ಅಂತಂದ್ರೆ ಅಲ್ಲಿ ಮದ್ರಾಸ್ ಅಲ್ಲಿ ಅವಾಗ ಒಂದು ನಾಟಕ ಹ್ಯೂಮರ್ ಸ್ಕಿಟ್ ಅಂತ ಮಾಡ್ತಾ ಇದ್ರು ಒಂದು ಸೀರಿಯಲ್ ತರ ಅದಕ್ಕೆ ಕಾಪು ಕೊಟ್ಟಿ ಚತ್ರಮ್ ಅಂತ ಒಂದು ಟೈಟಲ್ ಕೊಟ್ಟಿದ್ರು ನನಗೆ ಇವತ್ತು ಜ್ಞಾಪಕ ತುಂಬಾ ಚೆನ್ನಾಗಿ ಯಾಕೆ ಅಂತಂದ್ರೆ ಅದ್ರಲ್ಲಿ ಪಾರ್ಟ್ ಮಾಡಕ್ಕೆ ಯಾರು ಬರ್ತಿದ್ರು ಶಿವಾಜಿ ಗಣೇಶನ್ ಬರ್ತಾ ಇದ್ರು ಜಮಿನಿ ಗಣೇಶನ್ ಬರ್ತಾ ಇದ್ರು ಸಾವಿತ್ರಿ ತಾಯಿ ನಾಗೇಶ್ ಇಂಥವ್ರೆಲ್ಲ ಬರೋರು ಬಂದಾಗ ಸ್ಟುಡಿಯೋಲಿ ಎಲ್ಲಾ ಜನ ರೆಕಾರ್ಡಿಂಗ್ ಟೈಮ್ ನಾಟಕ ಶಾಸ್ತ್ರೀಯ ಸಂಗೀತ ಭಾಷಣ ಒಟ್ಟಾರೆ ರೇಡಿಯೋ ಕಾರ್ಯಕ್ರಮಗಳ ಬಗ್ಗೆ ಅಪಾರ ಆಸಕ್ತಿ ನಮ್ಮಲ್ಲಿ ಒಂದು ಮ್ಯೂಸಿಕಲ್ ಫೀಚರ್ ನಾನು ಪ್ರೊಡ್ಯೂಸ್ ಮಾಡಿದ್ದೆ ದೊಸಾ ಮೆಂಗಾರು ಮತ್ತೆ ಕೆ ಶಾಸ್ತ್ರಿಗಳು ಸ್ಕ್ರಿಪ್ಟ್ ಬರ್ಕೊಟ್ರು ಪ್ರೊಡಕ್ಷನ್ ನಾನು ದೊಸಾ ಇಬ್ರು ಸೇರ್ ಮಾಡೋದು ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಮೈಸೂರಲ್ಲಿ ಅರಸರ ಆಹ್ವಾನದ ಮೇಲೆ ಇಲ್ಲಿ ಸ್ವಲ್ಪ ಕಾಲ ಕಳೆದ್ರು ಅವರು ನಂದಿ ಹಿಲ್ಸ್ ಅಲ್ಲಿ ತುಂಬಾ ದಿವಸ ಇದ್ರಂತೆ ಮೈಸೂರು ಆಸ್ಥಾನದಲ್ಲೂ ಬಹಳ ದಿವಸ ಪ್ಯಾಲೇಸ್ ಅಲ್ಲಿ ತುಂಬಾ ದಿವಸ ಇದ್ರು ಆಗ ಅವರಿಗೆ ಪಾರ್ವತಿ ಕೃಷ್ಣ ಅಂತ ಒಬ್ರು ಆಗಿನ ಕಾಲದ ಹಿರಿಯ ವಿದ್ವಾಂಸ ಒಬ್ಬರ ಪರಿಚಯವಾಗಿ ಕರ್ನಾಟಕ ಸಂಗೀತದ ಒಂದು ಸ್ಥೂಲ ಪರಿಚಯ ಆಯ್ತಂತೆ ಇದೇನು ನೀವು ಕಾಂಪೋಸಿಷನ್ಸ್ ಅಂತೀರಿ ತ್ಯಾಗರಾಜ ರಚನೆಗಳಂತೀರಿ ದೀಕ್ಷಿತರ ಕೃತ್ನಗಳಂತೀರಿ ಇದನ್ನ ಯಾಕೆ ನಾನು ರವೀಂದ್ರ ಸಂಗೀತ ಅಳವಡಿಸ್ಕೋಬಾರ್ದು ಅಂತ ತ್ಯಾಗೋರ್ಗೆ ಒಂದು ಸೂಚನೆ ಬಂತಂತ ಮನಸ್ಸಿನಲ್ಲಿ ಹೊಳ್ಕೊಂಡು ತ್ಯಾಗರಾಜ್ ಅಂದ್ರೆ ಕರ್ನಾಟಕ ಸಂಗೀತದ ರಚನೆಗಳಿಗೆ ಸಮಾನಾಂತರವಾದ ರಚನೆಗಳನ್ನ ಅವ್ರು ಬೆಂಗಾಲಿನ ರಚನೆ ಮಾಡುದು ಸೊ ಬೀದಿಕೆ ಹೇಳಿದ್ರು ಹೀಗೊಂದು ಪ್ರಯತ್ನ ಮಾಡಿದರೆ ಪಾರ್ವತಿ ಕೃಷ್ಣ ಕೇಳಿದ್ರು ಅದನ್ನೆಲ್ಲ ಹೇಳ್ತಾರ ಯಾಕೊಂದು ರೇಡಿಯೋ ಪ್ರೋಗ್ರಾಮ್ ಮಾಡಬಾರ್ದು ಅಂತಂದ್ರೆ ಬೆಂಗಾಲಿ ಅಸೋಸಿಯೇಷನ್ ಒಂದಿತ್ತು ಅವ್ರ ಕೈಲಿ ಅದನ್ನೇ ಆ ಟ್ಯೂನ್ಗಳು ಏನು ಕರೆಸ್ಪಾಂಡಿಂಗ್ ಟ್ಯೂನ್ಸ್ ಇದೆ ಅದನ್ನೇ ರೆಕಾರ್ಡ್ ಮಾಡಿ ಒರಿಜಿನಲ್ ಕರ್ನಾಟಕ ಟ್ಯೂನ್ಸ್ ಏನಿದೆ ಅದನ್ನೆರಡು ಒಟ್ಟೊಟ್ಟಿಗೆ ಹಾಕಿ ಒಂದು ಪ್ರಯತ್ನ ಮಾಡಿದ್ವಿ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂತು ಆಕಾಶವಾಣಿ ಜೂರಿ ಮೆಂಬರ್ಸ್ ಇಂದಾನು ಇದು ಒಳ್ಳೆ ನ್ಯಾಷನಲ್ ಇಂಟಿಗ್ರೇಷನ್ ಆಗುವಂತಹ ಪ್ರಯತ್ನ ಇದು ಅಂತ ಹೇಳಿ ಅದಕ್ಕೊಂದು ಅವಾರ್ಡು ಕೊಟ್ಬಿಟ್ರು ಎಲ್ಲ ವಿಭಾಗಗಳಲ್ಲೂ ಕಾರ್ಯನಿರ್ವಹಿಸಿದ್ದಾರೆ ಎನ್ ಎಸ್ ಕೃಷ್ಣಮೂರ್ತಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಉಸ್ತಾದ್ ಅಮೀರ್ ಖಾನ್ ಅವರು ಉಸ್ತಾದ್ ಬಡೇ ಗುಲಾಮ್ ಖಾನ್ ಅವರು ಪಂಡಿತ್ ರವಿಶಂಕರ್ ಅವರ ಸೀತಾರು ಮತ್ತು ಇಂಥವ್ರ ಸಂಗೀತನೆಲ್ಲ ನಾವು ನಮ್ಮ ಮನೇಲಿ ಕೂತ್ಕೊಂಡು ಕೇಳ್ತಾಯಿದ್ವಿ ಆವಾಗ ದಕ್ಷಿಣದಲ್ಲಿ ಉತ್ತರಾದಿ ಸಂಗೀತ ಹರಡೋದಕ್ಕೆ ನಮ್ಮ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಂಥ ದೊಡ್ಡ ಕೈಂಕರ್ಯ ಏನಿದೆ ಅದನ್ನು ನಾವು ದಾಖಲಿಸಬೇಕಾಗತ್ತೆ ಧಾರವಾಡ ಸುದ್ದಿ ವಿಭಾಗದ ಆರಂಭಿಕ ದಿನಗಳು ವಿವಿಧ ಭಾರತೀಯ ಆರಂಭದ ದಿನಗಳು ಗುಲ್ಬರ್ಗಾ ಕೇಂದ್ರದ ಆರಂಭದ ದಿನಗಳನ್ನು ಕಂಡವರು ದೆಹಲಿಯಲ್ಲಿ ಇಂಗ್ಲಿಷ್ ಕಾರ್ಯಕ್ರಮ ವಿಭಾಗದ ಉಸ್ತುವಾರಿ ಹೊತ್ತು ಅನೇಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು ವಿಶ್ವವಿಖ್ಯಾತರಾದ ಇಟಲಿಯ ಬ್ರೈನ್ ಸರ್ಜನ್ ಒಬ್ಬರ ಸಂದರ್ಶನ ಮಾಡಿದಾಗ ಸ್ವತಃ ಆಕಾಶವಾಣಿಯ ಮಹಾ ನಿರ್ದೇಶಕರು ಸಂದರ್ಶನ ಹೀಗಿದ್ದರೆ ಚಂದ ಅಂತ ಇತರ ಕೇಂದ್ರಗಳಿಗೂ ಸೂಚನೆ ನೀಡಿದ್ರು ಆಗ ಪತ್ರಕರ್ತರಾದ ಅಮಿತಾ ಮಲಿಕ್ ಇವರ ಸಂದರ್ಶನವನ್ನು ಹಾಳಿ ಹೊಗಳಿ ಪತ್ರಿಕೆಯಲ್ಲಿ ಬರೆದಿದ್ದರು ಕೇರಳದ ಟ್ರಿವ್ಯಾಂಡ್ರಂನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಾಗ ಕಾರ್ಯಕ್ರಮಗಳ ಅತ್ಯುತ್ತಮ ನಿರ್ಮಾಣಕ್ಕೆ ಮೂರು ಪ್ರಶಸ್ತಿಗಳನ್ನ ಕೇಂದ್ರ ಪಡೆದುಕೊಂಡಿತು ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಇಪ್ಪತ್ತೆರಡು ಮಂದಿ ಸಹೋದ್ಯೋಗಿಗಳ ಜೊತೆ ಇವರಿಗಾಗಿಯೇ ಹಾಕಲ್ಪಟ್ಟ ವಿಶೇಷ ರೈಲು ಭೋಗಿಯಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದರು ಡೆಲ್ಲಿನಲ್ಲಿ ಉಪೇಂದ್ರ ಅವರು ನಮ್ಮ ಐ ಎನ್ ಬಿ ಮಿನಿಸ್ಟರ್ ಆಗಿದ್ದಾರೆ ನಾನು ಕೇರಳದ ಡ್ರೆಸ್ ಹೆಚ್ಚು ಕಮ್ಮಿ ಹಾಕೊಂಡು ಪ್ರತಿ ಸಲ ಟ್ರೋಫಿ ಆಸ್ ಎಸ್ ಡಿ ನಾನು ಟ್ರೋಫಿ ಇಸ್ಕೊಳಕ್ ಹೋಗ್ತಾ ಇದ್ದೆ ಮೂರನೇ ಸಲ ತಿರ್ಗಾ ಸ್ಟೇಜ್ ಮೇಲೆ ಹೋದಾಗ ಮುಪೇಂದ್ರ ಸ್ಟೇಜ್ ಮೇಲೆ ಮೈಕಲ್ ಅಂದ್ಬಿಟ್ರು ಯು ಸೀನ್ ಟು ಬಿ ಡೂಯಿಂಗ್ ಎ ಪ್ರೆಟಿ ಗುಡ್ ಜಾಬ್ ಇನ್ ಟ್ರೆಂಡ್ ರೂಮ್ ವೈ ಡೋಂಟ್ ಯು ಕಮ್ ಟು ಡೆಲ್ಲಿ ಅಂತ ಓಪನ್ ಆಗಿ ಡಿ ಜಿ ಸೆಕ್ರೆಟರಿಗಳೆಲ್ಲ ಕೂತಿರುವಾಗ ಅಂದ್ರೆ ಅದಾದ ಸ್ವಲ್ಪ ದಿವಸ ನನಗೆ ತಿರ್ಗಾ ಡೆಲ್ಲಿಯಿಂದ ಬುಲಾವ್ ಬಂತು ಸಂಗೀತದ ಆಡಿಷನ್ಸ್ ದೇಶದಾದ್ಯಂತ ನಡೆದ್ರು ಬೇಗನೆ ಫಲಿತಾಂಶ ಬರ್ತಾ ಇರಲಿಲ್ಲ ಎರಡು ಮೂರು ವರ್ಷದ ಟೇಪ್ಗಳು ದೆಹಲಿಯಲ್ಲಿ ಗುಡ್ಡೆಯಾಗಿರುತ್ತಿತ್ತು ಯಾಕೆ ಬೇಗ ಫಲಿತಾಂಶ ಕೊಡಬಾರದು ಅಂತ ಸೂಚಿಸುವ ಪತ್ರವೊಂದನ್ನು ಇವರು ದೆಹಲಿ ನಿರ್ದೇಶನಾಲಯಕ್ಕೆ ಬರೆದರು ಆಗ ನೀವೇ ಸರಿ ಮಾಡಿ ಅಂತ ಅಧಿಕಾರಿಗಳು ಹಾಕಿದ ಸವಾಲನ್ನ ಸಮರ್ಥವಾಗಿ ಸ್ವೀಕರಿಸಿ ಆಡಿಷನ್ ಬೋರ್ಡ್ ಮುಖ್ಯಸ್ಥರಾಗಿ ಅನೇಕ ಬದಲಾವಣೆಗಳನ್ನು ತಂದರು ಸಂಗೀತದ ಧ್ವನಿ ಪರೀಕ್ಷೆಯ ನೀತಿ ನಿಯಮಾವಳಿ ರೂಪಿಸುವಲ್ಲಿ ಎನ್ ಎಸ್ ಕೃಷ್ಣಮೂರ್ತಿ ಅವರ ಪರಿಶ್ರಮವಿದೆ ಈ ಮನೆಯವರಾಗಲಿ ಮಾದರಿ ಮಂಗಲಂ ರಾಮಚಂದ್ರನ್ ಇದ್ರು ಟಿ ಕೆ ಗೋವಿಂದರ ಇದ್ರು ಹೇಗೆ ನಿಭಾಯಿಸೋದು ಬಟ್ ಚೆನ್ನಾಗಿ ಒಂದು ಕೂಲಂಕಷವಾಗಿ ಸ್ಟಡಿ ಮಾಡಿದಾಗ ನನಗೆ ಅನ್ನಿಸ್ತು ವರ್ಷಕ್ಕೆ ಸುಮಾರು ಸಾವಿರ ಟೇಪ್ ಬರ್ತಾ ಇತ್ತು ಆಡಿಷನ್ ಫ್ರೆಶ್ ಕೇಸಸ್ ಅಪ್ಗ್ರೇಡಿಂಗ್ ಎರಡಕ್ಕೂ ಇದನ್ನ ಕ್ಲಿಯರ್ ಮಾಡಬೇಕಾದ್ರೆ ನಾವು ಎಷ್ಟು ಆಡಿಷನ್ ಸೆಷನ್ಸ್ ಬ್ಯಾಕ್ ಕ್ಲಾಕ್ ಕ್ಲಿಯರ್ ಮಾಡಬೇಕು ಪ್ಲಸ್ ಇದು ಬರ್ತಾ ಇರೋದನ್ನು ಕ್ಲಿಯರ್ ಮಾಡ್ತಾ ಹೋಗಬೇಕು ಅಷ್ಟು ಮಾಡಬೇಕಾದ್ರೆ ಆಡಿಷನ್ ಬೋರ್ಡ್ ಅಲ್ಲಿ ನಮ್ಗೆ ಎಷ್ಟು ಜನ ಬೇಕಾಗುತ್ತೆ ಆಡಿಷನ್ ಬೋರ್ಡ್ ಅನ್ನ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಬೇರೆ ಬೇರೆ ಕಡೆ ಹೋಗಿ ಆಡಿಷನ್ ಮಾಡೋ ಹಾಗೆ ಮಾಡಿ ಆಡಿಷನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟೆ ಅದನ್ನು ಡಿ ಜಿ ಇಮಿಡಿಯೇಟಾಗಿ ಒಪ್ಪಿದ್ರು ಹಾಗಾಗಿ ಒಂದು ಒಂದು ವಾರ್ ಫುಟಿಂಗಲ್ಲಿ ಅದನ್ನು ತಗೊಳ್ಬೇಕಾಯ್ತು ತಂಬೂರಿ ಶ್ರುತಿ ಹಾರ್ಮೋನಿಯಂ ಶ್ರುತಿ ವ್ಯತ್ಯಾಸ ಹೀಗೆ ಯಾವುದೋ ಕಾರಣದಿಂದ ಮೈಸೂರು ಅನಂತಸ್ವಾಮಿ ಅವರು ಸಂಗೀತದ ಆಡಿಷನ್ ತೇರ್ಗಡೆ ಆಗಲಿಲ್ಲ ಪುನಃ ಆಡಿಷನ್ಗೆ ಹಾಕಿಕೊಳ್ಳಲು ಅವರಿಗೆ ಮನಸ್ಸಿರಲಿಲ್ಲ ಆಗ ಅವರ ಗಾಯನ ಜನಪ್ರಿಯತೆ ಇದೆಲ್ಲ ಕಂಡು ನಿಯಮಗಳಿಗೆ ಅಪಚಾರ ಆಗದಂತೆ ಇರುವ ಪರಿಧಿಯಲ್ಲೇ ಸೂಕ್ಷ್ಮವಾಗಿ ಸಂದರ್ಭವನ್ನ ನಿಭಾಯಿಸಿ ಮೈಸೂರು ಅನಂತಸ್ವಾಮಿ ಅವರನ್ನು ಆಕಾಶವಾಣಿಗೆ ಕರೆತಂದು ಧ್ವನಿ ಮುದ್ರಣ ಮಾಡಿದರು ಅವರ ಕಾರ್ಯವೈಖರಿ ಬಗ್ಗೆ ಹಿರಿಯ ಪ್ರಸಾರಕಿ ವೀಣೆ ಕಲಾವಿದೆ ಗೀತಾ ರಾಮಾನಂದ್ ಒಂದ್ಸಲಿ ಬೆಂಗಳೂರಿನಲ್ಲಿ ಆಡಿಷನ್ ಸೆಷನ್ಸ್ ನಡೀತಾ ಇತ್ತು ಬೆಳಗ್ಗೆಯಿಂದ ಲಂಚ್ ಬ್ರೇಕ್ವರೆಗೂ ಒಂದೇ ತರಹದ ಒಂದು ಧ್ವನಿ ಮುದ್ರಣಗಳನ್ನ ಕೇಳಿ ಒಂದು ಏಕತಾನತೆಯ ಒಂದು ಭಾವನೆ ಆ ಸಂದರ್ಭದಲ್ಲಿ ಉಂಟು ಮಾಡ್ತಾ ಇತ್ತೇನೋ ಅಂತ ನನಗನ್ನಿಸ್ತು ಅದಕ್ಕೆ ಲಂಚ್ ಬ್ರೇಕಲ್ಲಿ ಏನು ಮಾಡಿದೆ ಒಂದು ಮಕ್ಕಳ ಕಾರ್ಯಕ್ರಮ ವಿಭಾಗದಿಂದ ಒಂದು ಧ್ವನಿ ಮುದ್ರಣವನ್ನು ತಂದು ಎನ್ ಎಸ್ ಕೆ ಅವ್ರ ಸಮ್ಮುಖದಲ್ಲಿ ಅದನ್ನು ಹಾಕಲಾ ಸರ್ ಅಂತ ಕೇಳಿದೆ ಹಾಕಮ್ಮ ಅಂತಂದರು ಹಾಗೆ ಪುಟ್ಟ ಬಾಲಕ ನುಡಿಸಿದಂತಹ ವಾದ್ಯದ ಧ್ವನಿ ಮುದ್ರಣ ಅದು ಎನ್ ಎಸ್ ಕೆ ಅವ್ರನ್ನ ಕೇಳಿದೆ ಸರ್ ಈ ಹುಡುಗನ್ನ ಧ್ವನಿ ಮುದ್ರಣ ಮಾಡಿ ನಾವು ನೇರವಾಗಿ ಎಮ್ ಎ ಬಿ ಅಸೆಸ್ಮೆಂಟ್ಗೆ ಕಳಿಸ್ಬಹುದಾ ಆ ಸಾಧ್ಯತೆ ಇದೆಯಾ ಅಂತ ಅಂದರೆ ಚೈಲ್ಡ್ ಪ್ರಾಡಜಿಸಿ ಅಂತ ನಾವೇನು ಹೇಳ್ತೀವೋ ಅಂಥವ್ರಿಗೆ ನೇರವಾಗಿ ಒಂದು ಗ್ರೇಡೇಷನ್ ಕೊಟ್ಟಂತಹ ಉದಾಹರಣೆಗಳಿದ್ದವು ಆದ್ದರಿಂದ ಕೇಳಿದೆ ನಾನು ದೆಹಲಿ ಆಕಾಶವಾಣಿಗೆ ಕಳಿಸಿದ್ವಿ ಒಂದು ಆರು ತಿಂಗಳಲ್ಲೇ ರಿಸಲ್ಟ್ ಬಂದ್ಬಿಡ್ತು ಆ ಹುಡುಗನಿಗೆ ನೇರವಾಗಿ ಬಿ ಹೈ ದರ್ಜೆ ದೊರೆತಿತ್ತು ಅಂದರೆ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಮಾಡಬಹುದು ಎಷ್ಟು ಉತ್ತೇಜನ ಕೊಡಬಹುದು ಅಷ್ಟನ್ನು ಎನ್ ಎಸ್ ಕೆ ಅವರು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮುಖ್ಯವಾದ ಮತ್ತೊಂದು ಅಂಶ ಅಂತಂದರೆ ಇವತ್ತು ನಾವು ಆಡಿಷನ್ಗೆ ಅಪ್ಲೈ ಮಾಡಿದರೆ ನಮ್ಮ ರೆಕಾರ್ಡಿಂಗ್ ಕಳಿಸಿದ್ರೆ ಇನ್ನು ಆರು ತಿಂಗಳ ಹೊತ್ತಿಗೆ ನಮ್ಮ ರಿಸಲ್ಟ್ ಬಂದ್ಬಿಡಬೇಕು ಆ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಅನುಸರಿಸಿ ಸಂಗೀತ ಕ್ಷೇತ್ರಕ್ಕೆ ಕಲಾವಿದರಿಗೆ ನಿಜವಾಗಲು ಬಹಳ ಒಂದು ಉಪಕಾರವನ್ನು ಮಾಡಿದ್ದಾರೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಓದಿದ್ದು ಬಿಎಸ್ಸಿ ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ ತಂದೆ ಎನ್ ಡಿ ಸುಬ್ರಾವ್ ತಾಯಿ ಸೀತಮ್ಮ ಸಾಹಿತಿ ಚಿ ಸದಾಶಿವಯ್ಯ ಅವರು ಇವರು ದೊಡ್ಡಪ್ಪ ಬಾಲ್ಯದಿಂದಲೇ ಕಲೆಯ ಒಲವು ಹತ್ತನೇ ತರಗತಿ ಓದುವಾಗಲೇ ಸಂಗೀತದ ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ರು ಹಿಂದೂಸ್ತಾನಿ ಸಂಗೀತದಲ್ಲೂ ವಿಶೇಷ ಆಸಕ್ತಿ ಪ್ರಸ್ತುತ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ ಎನ್ ಎಸ್ ಕೃಷ್ಣಮೂರ್ತಿ ಆಕಾಶವಾಣಿಯ ಮೂಲಭೂತ ಜವಾಬ್ದಾರಿ ಏನು ಬಿ ವಿ ಕೇಸ್ಕರ್ ಮತ್ತೆ ಜವಹರ್ ನೆಹರು ಸರ್ದಾರ್ ಪಟೇಲ್ ಅಂತ ಏನೋ ಒಂದು ಮಾರ್ಗದರ್ಶನ ಹಾಕೊಟ್ರು ಇದ್ರಲ್ಲಿ ನಮ್ಮ ಸೋಷಿಯಲ್ ಕಮಿಟ್ಮೆಂಟ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್ ಜನಗಳ ಒಂದು ಸ್ಪಂದಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದ್ರೆ ನಾವು ನಿಜವಾಗ್ಲೂ ದೊಡ್ಡ ಸೇವೆ ಮಾಡ್ತಿರ್ತೀವಿ ಅಂತ ಅನ್ಸುತ್ತೆ ರೇಡಿಯೋ ತಿನ್ ದಿವಸ ನಾವು ಯಂಗ್ಸ್ಟರ್ಸ್ಗೆ ಕ್ಯಾಟರ್ ಮಾಡಬೇಕು ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು ಕಾರಲ್ಲಿ ಓಡಾಡ್ತಿರೋರ್ನ ನಾವು ಅಟೆನ್ಷನ್ ಡ್ರಾ ಮಾಡಬೇಕು ಅನ್ನೋ ಒಂದು ಜಯದ ಕಡೆಗೆ ನಾವೆಲ್ಲ ಹೊರಳ್ತಾ ಇದೀವಿ ಅಂತ ಅನ್ಸುತ್ತೆ ಅದು ಬೇಕು ಬೇಡ ಅಂತಲ್ಲ ಸದಾ ಬೇಸರ ಬಂದ್ಬಿಡುತ್ತೆ ಅದೇ ಸಿನಿಮಾ ಸಂಗೀತ ಅದೇ ಮ್ಯೂಸಿಕ್ ಕೇಳ್ತಾ ಅಂತಂದ್ರೆ ಎಲ್ಲ ಮನುಷ್ಯ ಯಾವುದೋ ಒಂದು ಸ್ಟೇಜಲ್ಲಿ ನಾವು ಸ್ವಲ್ಪ ಮೇಲ್ಮಟ್ಟದ ನಮ್ಮನ್ನ ನಾವು ಸುಧಾರಿಸ್ಕೋಬೇಕಾದಂತಹ ಕಾರ್ಯಕ್ರಮಗಳು ಅದಕ್ಕೆ ತಕ್ಕ ಪ್ರಯತ್ನ ನಾವು ಮಾಡಬೇಕು ಅಂತ ಕಾಣುತ್ತೆ ಜನಸಾಮಾನ್ಯರ ಮೀಡಿಯಂ ಇದು ಇದನ್ನ ಜನ ಬಳಸ್ಕೋಬೇಕು ಇವತ್ತು ನನಗೆ ರೇಡಿಯೋ ಇದ್ರೆ ನನಗೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಸ್ಲೇವ್ ರೇಡಿಯೋ ರೈಟ್ ಫ್ರಮ್ ಈವನ್ ಬಿಫೋರ್ ಜಾಯ್ನಿಂಗ್ ಆಲ್ ಇಂಡಿಯಾ ರೇಡಿಯೋ ಮಾಡೋ ಪ್ರತಿಯೊಂದು ಪ್ರೋಗ್ರಾಮ್ ಗಳ ನನಗೆ ನನ್ನದೇ ಆದ ಒಂದು ಪ್ರತಿಕ್ರಿಯೆಗಳನ್ನ ಮಾಡ್ತೀನಿ ಎಷ್ಟೋ ಸಲ ನಿಲ್ಲಕ್ಕೂ ಫೋನ್ ಮಾಡಿ ಹೇಳ್ತಿರ್ತೀನಿ ಹಾಗಾಗಿ ರೇಡಿಯೋ ನನ್ನ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಆಗ್ಬಿಟ್ಟರೋದ್ರಿಂದ ಅದರಿಂದ ಸಿಕ್ಕಷ್ಟು ಅನುಭವ ಆನಂದ ಬಹುಶಃ ಬೇರೆ ಯಾವ ಕೆಲಸದಲ್ಲಿ ನನಗೆ ಸಿಕ್ತಿರ್ಲಿಲ್ಲ ಅಂತ ಕಾಣುತ್ತೆ ಪೂರಿಯ ಜಗನ್ನಾಥನ ತೇರ್ ಇಳಿತಾರಲ್ಲ ಸಾವಿರಾರು ಜನ ಬಂದು ಹಗ್ಗಕ್ಕೆ ಕೈ ಸೇರಿಸಿ ನಾವು ಪುಣ್ಯ ಅಂತಾರೆ ನನಗೂ ಒಂದು ಎಲ್ಲೋ ಒಂದ್ ಕಡೆ ಒಂದು ಪುಣ್ಯ ದೊರಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸದಾ ಸಮಾಧಾನಿ ಸಮಚಿತ್ತದ ಸರಸ ಕಲೆಯ ಅರಿವಿನ ಅರಸ ಕಲಾವಿದರೊಂದಿಗೆ ಸಮರಸ ಎನ್ ಎಸ್ ಕೃಷ್ಣಮೂರ್ತಿ ಚಿತ್ರಾವಳಿ ಕೇಳಿದಿರಿ ಆಕರ ಧ್ವನಿ ಮುದ್ರಣ ಭಂಡಾರದ ಸಂದರ್ಶನಗಳು ಮಾತು ಮಾಹಿತಿ ಬಿವಿ ಪದ್ಮ ಹಾಗೂ ಗೀತಾ ರಮಾನಂದ್ ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಶೀರ್ಷಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಕನ್ನಡದ ಹಿತಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಕರ್ನಾಟಕ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ